ನಮಸ್ತೆ ಸ್ನೇಹಿತರೆ, ಕಾಲಜ್ಞಾನ ಅಶೋಕುಂಡಲ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದು ನಾವು ಜುಲೈ 2023 ಸಿಂಹರಾಶಿ ರಾಶಿ ಭವಿಷ್ಯ ಹೇಗಿದೆ ಎಂದು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ. ಬನ್ನಿ, ಸಿಂಹರಾಶಿಯಲ್ಲಿ ಸೂರ್ಯ, ಬುಧ ಮತ್ತು ಶುಕ್ರನ ಶಕ್ತಿಗಳು 10ರಂದು ಮಂಗಳವು ಸಿಂಹರಾಶಿಯನ್ನು ತೊರೆಯುತ್ತಿದ್ದರೂ ಸಹ ಈ ತಿಂಗಳು ನಿಮಗೆ ಇನ್ನೂ ಘಟನಾತ್ಮಕವಾಗಿರುತ್ತದೆ. ನಿಮ್ಮ ರಾಶಿಗೆ ಸೂರ್ಯ, ಬುಧ ಮತ್ತು ಶುಕ್ರನ ಪ್ರವೇಶವು ಶಕ್ತಿಯ ಪ್ರಬಲ ಉಲ್ಬವನ್ನು ನಿಮಗೆ ತುಂಬುತ್ತದೆ. ಈ ಆಕಾಶ ಶಕ್ತಿಗಳು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಮತ್ತು ನಿಮ್ಮ ವಿಶಿಷ್ಟ ಗುಣಗಳ ಸಂಪೂರ್ಣ ಅಭಿವ್ಯಕ್ತಿಯನ್ನು ತರಲು ಸಾಮರಸ್ಯದಿಂದ ಕೆಲಸ ಮಾಡುತ್ತವೆ. ಪರಿಣಾಮವಾಗಿ ನಿಮ್ಮ ಸುತ್ತಲಿರುವವರ ಗಮನವನ್ನು ಸ್ವಾಭಾವಿಕವಾಗಿ ಸೆರೆಹಿಡಿಯುವ ವಿಶಿಷ್ಟವಾದ ಸೆಳವು ನಿಮಗೆ ಹೊರಹೊಮ್ಮುತ್ತದೆ. ಆದಾಗ್ಯೂ ಈ ಹೆಚ್ಚು ಅನುಕೂಲಕರವಾದ ಜ್ಯೋತಿಷ್ಯ ಹವಾಮಾನದ ಸಮಯದಲ್ಲಿ ನಿಮ್ಮ ಅಹಂಕಾರದ ಬಗ್ಗೆ ಸಾವಧಾನತೆಯ ಪ್ರಜ್ಞತೆಯನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ. ಆತ್ಮವಿಶ್ವಾಸದಲ್ಲಿ ಉತ್ತೇಜನವು ಶಕ್ತಿಯುತವಾಗಿದ್ದರೂ ಸಹ ನಿಮ್ಮ ಅಹಂಕಾರವನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳದಂತೆ ತಡೆಯುವುದು ಮುಖ್ಯವಾಗಿದೆ ಎಂದು ಹೇಳಬಹುದು. ನಿಮ್ಮ ಅಹಂಕಾರವನ್ನು ಪ್ರಾಬಲ್ಯಗೊಳಿಸಲು ಅನುಮತಿಸುವುದು ಪ್ರತಿಕೂಲಕರವಾದ ಫಲಿತಾಂಶಗಳು ಮತ್ತು ಪ್ರಯಾಸದ ಸಂಬಂಧಗಳಿಗೆ ಕಾರಣವಾಗಬಹುದು. ಬದಲಾಗಿ ಗ್ರಹಿಸುವ ಮತ್ತು ಮುಕ್ತ ಮನಸ್ಸಿನಿಂದ ಸಮತೋಲನವನ್ನು ಸಾಧಿಸಲು ಶ್ರಮಿಸಿ. ನಿಮ್ಮ ಸ್ವಂತ ಆಲೋಚನೆಗಳು ಮತ್ತು ಅಭಿಪ್ರಾಯಗಳ ಅತಿಯಾದ ರಕ್ಷಣಾತ್ಮಕ ಪ್ರವೃತ್ತಿಯನ್ನು ತಪ್ಪಿಸಿ. ಇತರರ ದೃಷ್ಟಿಕೋನಗಳು ನಿಮಗೆ ಎಚ್ಚರಿಕೆಯಿಂದ ಅಥವಾ ಸಂಪ್ರದಾಯವಾದಿಯಾಗಿ ಕಂಡುಬಂದರೂ ಸಹ ಪ್ರಾಮಾಣಿಕವಾಗಿ ಕೇಳಲು ಸಮಯವನ್ನು ತೆಗೆದುಕೊಳ್ಳಿ. ಈ ಬುದ್ಧಿವಂತ ಮತ್ತು ಅಂತರ್ಗತ ಮನಸ್ಥಿತಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ವೈಯಕ್ತಿಕ ಬೆಳವಣಿಗೆ ಮತ್ತು ವಿಕಸನಕ್ಕೆ ಹೆರಳವಾದ ಅವಕಾಶಗಳನ್ನು ನೀವು ಕಾಣಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಲು ಹೇಳಿ. ಧನ್ಯವಾದಗಳು.